राउंड रबर का इधर है, अंडा भरता इधर है। ಮುನಿಯಮ್ಮ ಬುದ್ಧಿ ಬರ್ಕೆ ಯಾರಾದರೂ ಸೋಕಿಸ್ತಾರ ಅದಕ್ಕೆ ಏನ್ ಅನ್ಕೊಂಡ್ಬಿಟ್ಟೆ ಅದನ್ನ? ಕಸ ಇತ್ತು ಬುದ್ಧಿ. ಕಸ ಇದ್ರೆ ಅವರು ತೆಗಿತಾರೆ, ಪರಂಪರೆಯಿಂದ ಬಂದಿರೋ ಉಯ್ಯಾಲೆ, ಅದನ್ನ ಯಾರಾದ್ರೂ ಮುಟ್ತಾರೇನು? ನೀವು ಕೊಡೋ ತೀರ್ಪಿನಿಂದ ಒಬ್ರಿಗೆ ಸಂತೋಷ ಆಗಬಹುದು, ಮತ್ತೊಬ್ರಿಗೆ ಸಂಕಟ ಆಗಬಹುದು. ಆದ್ರೆ ನ್ಯಾಯನ್ ಬಿಟ್ಟು ಹೋಗ್ಬೇಡಿ. ಏನು ಮಕ್ಕಳಿಲ್ಲ ಅಂತ ಕಂಡು ಕಂಡದ್ ಯಾವರಿಗೆಲ್ಲ ಹರಕೆ ಹೊತ್ಕೋತೀವಿ ನನ್ ನೋಡಿಯ? ಆದ್ರೆ ಇಂಥ ಮಕ್ಕಳನ್ನ ನೋಡಿದ್ ಮ್ಯಾಕೆ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳೇ ಬೇಡ ಅನ್ನಿಸ್ತದೆ ನೋಡಿಯ? ಇಬ್ರಿಗೂ ಮದ್ವೆ ಮಾಡಿದೆ, ಬೇರೆ ಮನೆ ಮಾಡ್ಕೊಂಡು ಹೋಯ್ತೀವಿ ಅಂದ್ರು, ಅದಕ್ಕೂ ಹೂ ಅಂದೆ. ನಂಗೊಂದ್ ಎಕರೆ ಜಮೀನ್ ಇತ್ತು, ಅದನ್ನು ಇಬ್ರು ಭಾಗ ಮಾಡ್ಕೊಂಡ್ರು. ಮುಂದೆ ನನ್ ಜೀವನಕ್ಕೆ ಏನು ನನ್ ನೋಡಿಯ? ಈ ವಯಸ್ಸಿನಾಗೆ ನಮಗ್ ದುಡಿಯಕ್ ಶಕ್ತಿ ಇಲ್ಲ, ಆದ್ರೆ ಇವರಿಬ್ರು ನಮ್ಗೆ ಅನ್ನ ಹಾಕಲ್ಲ ಅಂತಾರೆ ದೇವ್ರು. ಇವನ್ ತಾನೆ ದೊಡ್ಡ ಮಗ, ಹೋಗ ಅವನ ಮನೆಗೆ ಉಣ್ಣು. ಯಾಕೆ ಚಿಕ್ಕ ಮಗನ ಮನೆಯಲ್ಲಿ ಉಣ್ಣಾಕಿಕ್ರೆ ಬ್ಯಾಡ ಅಂತಾರ? ತಿಂಗಳಾದ್ರೆ ಖರ್ಚು ಜಾಸ್ತಿ ಐತೆ, ನೀನೇ ಕರ್ಕೊಂಡು ಹೋಗು. ನೀನೇ ಕರ್ಕೊಂಡೋಗ್ರೆ ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ಕಿತ್ಕೊಂಡು ಅವ್ರಿಗೆ ಅನ್ನ ಹಾಕೋಕೆ ನೀವಿಬ್ರು ಕಿತ್ತಾಡ್ತಾ ಇದ್ದೀರಾ? ಅವ್ರ ಆಸ್ತಿ ಸಂಪಾದನೆ ಮಾಡಕ್ಕೆ ಎಷ್ಟು ಬೆವರು ಸುರಿಸಿರ್ಬೇಕು, ಎಷ್ಟು ಉಪವಾಸ ಮಾಡಿರ್ಬೇಕು? ಅವ್ರು ಯಾಕೆ ಮಾಡಿದ್ದಾರೆ? ನಾಳೆ ನಮ್ಮ ಮಕ್ಕಳು ನಮ್ಮ ಹಾಗೆ ಇನ್ನೊಬ್ರು ಜಮೀನಿನಲ್ಲಿ ಕೆಲಸ ಮಾಡಬಾರದು ಅಂತ ಅಂತ ತಂದೆ ತಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕೋಕೆ ಯೋಗ್ಯತೆ ಇಲ್ದ್ರು ನಿಮ್ಗೆ ಅವ್ರ ಜಮೀನು ಯಾಕೆ ಬೇಕು? ನಾನ್ ಸಾಕತ್ತಿಂದ ನೋಡಿಯ. ಯಾರಮ್ಮ ನೀನು? ನಾನು ಇವ್ರ ಮಗಳು. ಅವ್ರ ರಕ್ತ ಬಸ್ತು ನಮಗ್ ಜೀವ ತುಂಬವ್ರೆ, ಬೆವರು ಸುರಿಸಿ ದುಡ್ದು ನಮ್ಮನ್ ಬೆಳೆಸೋರೆ. ಅಂತದ್ರಾಗೆ ವಯಸ್ಸಾದ ಕಾಲದಲ್ಲಿ ಒಂದ್ ತುತ್ತು ಅನ್ನ ಹಾಕ್ಬಿಟ್ರೆ ನಮ್ ಗಂಟೇನು ಹೋಗಕ್ಕಿಲ್ಲ. ನನಗೂ ಮಕ್ಕಳ ಸಾಕು ಅಭ್ಯಾಸ ಐತೆ, ಅವ್ರ ಜೊತೆ ನನ್ ಮಕ್ಕಳು ಅಂತ ತಿಳ್ಕೊಂಡು ಅವ್ರನ್ನ ಸಾಕೋತೀನಿ ನನ್ ನೋಡಿಯ. ಇವ್ರ ಹೆಂಡತಿ ಸೇರ್ಗೆ ಇಟ್ಕೊಂಡು ಇವ್ರು ಹೋಗ್ಲಿ. ಶಬಾಷ್ ಶಬಾಷ್ ಮಗು, ಹೆಣ್ಣು ಸದಾ ಆದರ್ಶ ಅನ್ನೋದನ್ನ ಮತ್ತೆ ನೀನ್ ನಿರೂಪಿಸ್ಬಿಟ್ಟೆ. ಗಂಡು ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು ಅಂತ ಹೆಣ್ಣು ಮಕ್ಕಳನ್ನ ಗರ್ಭಕೋಶದಲ್ಲೇ ಭ್ರೂಣ ಹತ್ಯೆ ಮಾಡೋ ಕೆಲವು ಅವಿವೇಕಿಗಳಿಗೆ, ರಾಕ್ಷಸರಿಗೆ ನೀನು ಪಾಠ ಕಣಮ್ಮ. ಪ್ರೀತಿ ವಾತ್ಸಲ್ಯ ಕರುಣೆ ಕನಿಕರ ಎಲ್ಲದಕ್ಕೂ ಸದಾ ಹೆಣ್ಣೇ ಶ್ರೇಷ್ಠ. ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೆ ಜನ್ಮ ಕೊಡೋಳು ಹೆಣ್ಣು, ಜಗತ್ತಿನ ಅತಿರತ ಮಹಾರಥರು ಎಲ್ರಿಗೂ ಜನ್ಮ ಕೊಟ್ಟಿರೋಳು ಹೆಣ್ಣು. ಅಂತ ಹೆಣ್ಣಿನ ಮಹತ್ವ ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ತುಂಬಾ ಅದೃಷ್ಟ ಮಾಡಿದ್ರೆ ಅವನ್ ಬದುಕಿರೋವಾಗ್ಲೇ ಮೂರು ತಾಯಂದ್ರನ್ನ ನೋಡ್ತಾನೆ. ಹೊತ್ತು ಹೆತ್ತು ಸಾಕಿ ಸಲಹು ಮೊದಲನೇ ಅವಳು ತಾಯಿ. ಕಷ್ಟಾನ ಸುಖಾನ ನೋವನ್ನ ನಲುವಿನ ಸಮವಾಗಿ ಹಂಚಿಕೊಂಡು ಅರ್ಧಾಂಗಿಯಾಗಿ ಬರೋ ಹೆಂಡತಿ ಎರಡನೇ ತಾಯಿ. ಜನ್ಮ ಕೊಟ್ಟ ಗಂಡು ಮಕ್ಕಳಿಂದ ವಂಚಿತರಾಗಿ ನಿರಾಶ್ರಿತರಾಗಿ ಹೀಗೆ ನಿಂತಾಗ ಮಗಳ ಸ್ಥಾನದಲ್ಲಿ ಬಂದ ಆಶ್ರಯ ಕೊಡೋ ಮೂರನೇ ತಾಯಿ. ನಿನ್ನಂತ ಹೆಣ್ಮಕ್ಳ ಬಗ್ಗೆ ಯಾರು ಸಂತೋಷ ಪಡ್ತಾರೋ ಬಿಡ್ತಾರೋ, ನಾನ್ ಹೆಮ್ಮೆ ಪಡ್ತೀನಿ, ನಿನ್ನ ಹೆತ್ತವ್ರು ಹೆಮ್ಮೆ ಪಡ್ತಾರೆ. ಯಾಕೆ ಇಡೀ ಜಗತ್ತೇ ಹೆಮ್ಮೆ ಪಡುತ್ತೆ. ಇಂಥ ಒಂದು ಹೆಣ್ಮಗಳು ನಿಮ್ಮಂತ ನೂರು ಗಂಡು ಮಕ್ಕಳಿಗೆ ಸಮಾನ. ನಿಮ್ ತಂದೆ ತಾಯಿ ನೀವೇ ನೋಡ್ಕೊಳ್ಳೋದು ಬೇಕಾಗಿಲ್ಲ, ನಾವು ನೋಡ್ಕೋತೀವಿ. ಹೋಗಿ ಕ್ಷಮೆ ಅಲ್ಲಿ, ಅವ್ರಿಗೆ ಕ್ಷಮಿಸಿದ್ರೆ ದೇವ್ರಿಗೆ ಕ್ಷಮಿಸ್ತಾನೆ. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ದೇವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನೆ. ಇನ್ಮುಂದೆ ಯಾವತ್ತೂ ಇಂಥ ಘಟನೆ ನಮ್ಮ ಊರಲ್ಲಿ ನಡೀಬಾರದು. ಇದು ಈ ಸಿಂಹ ಕೊಡ್ತಾರೋ ತೀರ್ಪು.